ಆತ್ಮೀಯ ಎಲ್ಲಾ ವಿದ್ಯಾರ್ಥಿಗಳಿಗೆ ಈ ಆನ್ಲೈನ್ ಕಲಿಕಾ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಈಗ ನಾವು 9ನೇ ತರಗತಿ ಅರ್ಥಶಾಸ್ತ್ರದಲ್ಲಿ ಬರ್ತಕ್ಕಂಥ ಒಂದು ಅಧ್ಯಾಯವನ್ನು ನಾವು ಅದರ ಬಗ್ಗೆ ಸಮಗ್ರವಾಗಿ ತಿಳ್ಕೊಳ್ಳೋಣ. ಕಲಿಕಾಂಶಗಳು, ಈಗ ನಾವಿಲ್ಲಿ ಏನೇನು ನೋಡ್ತೀವಿ ಅಂದರೆ ಸಂಪನ್ಮೂಲಗಳ ಅರ್ಥ ಹಾಗೂ ವಿಧಗಳು, ಸಂಪನ್ಮೂಲಗಳ ಕೊರತೆ, ಸಂಪನ್ಮೂಲಗಳ ಸಂರಕ್ಷಣೆ, ನಮ್ಮ ಪರಿಸರದ ಹೆಜ್ಜೆ ಗುರುತನ್ನು ಕಡಿಮೆ ಮಾಡಬಹುದಾದ ಮಾರ್ಗೋಪಾಯಗಳು, ಈ ಒಂದು ವಿಷಯಗಳ ಅಂಶಗಳ ಬಗ್ಗೆ ಈಗ ನಾವು ಚರ್ಚೆಯನ್ನು ಮಾಡೋಣ. ಮಕ್ಕಳ, ಈಗ ನಿಮಗೆ ಕಾಣ್ತಾ ಇದೆ ಚಿತ್ರ, ಈ ಚಿತ್ರದಲ್ಲಿ ಕಾಣ್ತಕ್ಕಂಥದ್ದು ಏನಂತ ಗುರುತಿಸ್ತೀರಾ? ಅವೇನೋ ಅರಣ್ಯಗಳು. ಈಗ ಮಕ್ಕಳ, ಈಗ ಅರಣ್ಯಗಳಿಂದ ನಮ್ಗೆ ಏನೇನು ಉಪಯೋಗ ಇದೆ? ಏನು ಸಿಗುತ್ತೆ ನಮಗೆ ಅರಣ್ಯಗಳಿಂದ? ನಮಗೆ ಒಳ್ಳೆಯ ಗಾಳಿ ಸಿಗುತ್ತೆ, ಉಸಿರಾಡೋದಕ್ಕೆ ಆಮ್ಲಜನಕ ಸಿಗುತ್ತೆ, ಮೋಡಗಳನ್ನು ತಡೆದು ಮಳೆಯನ್ನು ಸುರಿಸ್ತವೆ. ಹಾಗೆ ಅದೇ ರೀತಿಯಾಗಿ ನೀರು, ನೀರಿನಿಂದ ನಮಗೆ ಏನು ಅನುಕೂಲ ಇದೆ? ನೀರು ಸಕಲ ಜೀವರಾಶಿಗಳಿಗೆ ಕುಡಿಲಿಕ್ಕೆ ಅವಶ್ಯಕವಾಗಿ ನಮಗೆ ಬೇಕೇ ಬೇಕು. ನಾವು ಆಹಾರ ಇಲ್ಲದ್ರೆ ಒಂದು ಎರಡು ದಿನ ಬದುಕ್ತೀವಿ, ಆದರೆ ನೀರು ಗಾಳಿ ಇಲ್ಲದಂಗೆ ನಾವು ಬದುಕೋಕೆ ಸಾಧ್ಯ ಇಲ್ಲ. ಅದೇ ರೀತಿ ಮಕ್ಕಳ ಮತ್ತೊಂದು ಚಿತ್ರದಲ್ಲಿ ಕಾಣ್ತಾ ಇದೆ, ಇದು ಏನು ಗೊತ್ತಿದೆ ನಿಮಗೆ? ಇದು ಮಣ್ಣು. ಮಣ್ಣು ಏನಕ್ಕೆ ಬೇಕು? ಮಣ್ಣು ನಮಗೆ ಆಹಾರ ಧಾನ್ಯಗಳನ್ನು ಬೆಳೆಯೋಕ್ಕೆ, ಕೃಷಿಗೆ ನಮಗೆ ಮಣ್ಣು ಬೇಕು. ನಂತರ ನಮಗೆ ಮನೆ ಕಟ್ಟಲಿಕ್ಕೆ ಬೇಕು. ನಂತರ ಈ ಒಂದು ಚಿತ್ರದಲ್ಲಿ ಕಾಣ್ತಾ ಇರ್ತಕ್ಕಂಥದ್ದೇನು? ಗಾಳಿ. ಗಾಳಿನೂ ಕೂಡ ನಮಗೇನು ಬೇಕು? ಉಸಿರಾಡೋದಕ್ಕೆ ಗಾಳಿ ಬೇಕು. ನಾವು ಉಸಿರಾಡೋದನ್ನು ಗಾಳಿ ನಮಗೆ ಇಲ್ಲದೇ ಇದ್ದರೆ ನಾವು ಬದುಕೋದು ಭಾಳ ಕಷ್ಟ. ನಮಗೆ ಆಮ್ಲಜನಕ ಉಸಿರಾಡೋದಕ್ಕೆ ಬೇಕು. ಈ ಆಮ್ಲಜನಕ ನಮಗೆ ವಾತಾವರಣದಲ್ಲಿ ಸಿಗುತ್ತೆ. ಚಿತ್ರದಲ್ಲಿ ಕಾಣ್ತಾ ಇರೋದೇನು ಮಕ್ಕಳು? ಇದು ಇದು ಖನಿಜ ಸಂಪನ್ಮೂಲಗಳು. ಇವು ಕೂಡ ನಮಗೆ ಆಭರಣಗಳು ಮಾಡೋದಕ್ಕೆ ಇವು ಬಹಳ ಅಗತ್ಯ ಇದೆ. ನಾನು ಮಕ್ಕಳ, ಈ ಚಿತ್ರದಲ್ಲಿ ಕಾಣ್ತಾ ಇರ್ತಕ್ಕಂಥದ್ದೇನು? ಸೂರ್ಯನ ಕಿರಣ ನಮಗೆ ಅವಶ್ಯಕವಾಗಿ ಬೇಕು. ಮಕ್ಕಳ, ಇವೆಲ್ಲ ನೀವು ಇವನ್ನೆಲ್ಲ ನೋಡಿದ್ವಿ, ಇವನ್ನೆಲ್ಲ ಏನಂತ ಕರಿತೀವಿ ನಾವು? ಸಂಪನ್ಮೂಲಗಳು ಅಂತ ನಾವು ಕರಿತೀವಿ. ಅಂದರೆ ಸಂಪನ್ಮೂಲ ಅಂದರೆ ಏನು? ನೈಸರ್ಗಿಕವಾಗಿ ಲಭ್ಯವಿದ್ದು ತಾವಿದ್ದ ಸ್ವರೂಪದಲ್ಲಿಯೇ ಮೌಲ್ಯಯುತ ಎಂದು ಪರಿಗಣಿಸವಾಗಿರ್ತಕ್ಕಂಥ ವಸ್ತುಗಳನ್ನು ಸಂಪನ್ಮೂಲಗಳು ಅಂತ ನಾವು ಕರಿತೀವಿ. ಅಂದರೆ ನಿಮಗೆ ಚಿತ್ರಗಳಲ್ಲೆಲ್ಲ ನೋಡಿದ್ರಲ್ಲ, ಅವು ನಮಗೆ ಒಂದಲ್ಲ ಒಂದು ಇದರಲ್ಲಿ ನಮಗೆ ಅವೆಲ್ಲವೂ ಕೂಡ ಏನು ಮೌಲ್ಯಯುತವಾಗಿ ಅವು ಬೇಕಾಗಿರ್ತಕ್ಕಂಥವು. ಹಾಗಾಗಿ ಅವನ್ನೆಲ್ಲ ಏನಂತ ಕರಿತೀವಿ ನಾವು? ಸಂಪನ್ಮೂಲಗಳು ಅಂತ ನಾವು ಕರಿತೀವಿ. ಹಾಗಾದರೆ ಮಕ್ಕಳ, ಈ ಸಂಪನ್ಮೂಲಗಳನ್ನು ನಾವು ಎರಡು ರೀತಿಯಲ್ಲಿ ನಾವು ವಿಭಾಗವನ್ನು ಮಾಡಬಹುದು. ಅದರಲ್ಲಿ ಮೊದಲನೇ ವಿಧವಾಗಿ ಮುಗಿದು ಹೋಗುವ ಸಂಪನ್ಮೂಲ, ನಂತರ ಮುಗಿದು ಹೋಗದ ಸಂಪನ್ಮೂಲಗಳು. ಈಗ ಹಾಗಾದರೆ ಮುಗಿದು ಹೋಗುವ ಸಂಪನ್ಮೂಲ ಅಂದ್ರೇನು? ನಾವು ಬಳಸಿದಂತೆ ನಿಸರ್ಗ ಏನು ಮಾಡುತ್ತೆ? ತನ್ನ ಪ್ರಕ್ರಿಯೆ ಮೂಲಕ ಮತ್ತೆ ಅವನ್ನು ತುಂಬಿಸಿಕೊಳ್ಳಲು ಸಾಧ್ಯವಿಲ್ಲ. ಅವೆಲ್ಲ ಅದು ಏನು? ಮುಗಿದು ಹೋಗುವ ಸಂಪನ್ಮೂಲ. ಅಂದರೆ ಅದೇ ರೀತಿ ಮಕ್ಕಳ, ಮುಗಿದು ಹೋಗದ ಸಂಪನ್ಮೂಲಗಳು ಅಂದ್ರೇನು? ನಾವು ಬಳಸಿದಂತೆ ಪ್ರಕೃತಿ ತನ್ನ ನೈಸರ್ಗಿಕ ಪ್ರಕ್ರಿಯೆಗಳ ಮೂಲಕ ಅವುಗಳನ್ನು ಏನು ಮಾಡುತ್ತೆ? ಮತ್ತೆ ತುಂಬಿಕೊಡುತ್ತದೆ. ಈ ನೈಸರ್ಗಿಕ ಸಂಪನ್ಮೂಲಗಳನ್ನು ನಾವು ಬಳಕೆ ಮಾಡಿಕೊಂಡ್ರೆ ಅವು ಮತ್ತೆ ಪ್ರಕೃತಿ ಏನು ಮಾಡುತ್ತೆ? ನಮಗೆ ಮತ್ತೆ ತುಂಬಿಕೊಡುತ್ತೆ. ಅವೆಲ್ಲವೂ ಯಾವುದು? ಮುಗಿದು ಹೋಗದ ಸಂಪನ್ಮೂಲಗಳು. ನಿಮಗೊಂದು ಸಣ್ಣ ಚಟುವಟಿಕೆ ಕೊಡ್ತೀನಿ. ಈಗ ಒಂದು ಇವುಗಳನ್ನೆಲ್ಲ ನಾನು ಹೇಳ್ತಕ್ಕಂಥವನ್ನು ಬರ್ಕೊಳ್ಳಿ. ಇದು ಏನು ಮಾಡ್ಬೇಕಪ್ಪ ನೀವು ಅಂದರೆ, ಈ ಕೆಳಗಿನವುಗಳನ್ನು ಮುಗಿದು ಹೋಗುವ ಮತ್ತು ಮುಗಿದು ಹೋಗದ ಸಂಪನ್ಮೂಲಗಳನ್ನಾಗಿ ವಿಂಗಡಿಸಿ ಬರೀರಿ. ನಾನು ಪಟ್ಟಿ ಮಾಡ್ಕೋಬೇಕು. ಏನಂದರೆ, ಮುಗಿದು ಹೋಗುವ ಸಂಪನ್ಮೂಲಗಳು ಯಾವುದು, ಮುಗಿದು ಹೋಗದಿರುವ ಸಂಪನ್ಮೂಲಗಳು ಯಾವುದು. ಈಗ ಮೊದಲನೇದಾಗಿ ನೀರು ಬರ್ಕೊಂಡ್ರ, ನಂತರ ಕಬ್ಬಿಣದ ಅದಿರು, ನಂತರ ತಾಮ್ರ, ಭೂಮಿ, ಅರಣ್ಯ, ಚಿನ್ನ, ಗಾಳಿ, ಸೂರ್ಯನ ಶಾಖ, ಮ್ಯಾಂಗನೀಸ್, ಮೀನುಗಳು, ಕಲ್ಲಿದ್ದಲು, ಪೆಟ್ರೋಲಿಯಂ, ನೈಸರ್ಗಿಕ ಅನಿಲ, ಯುರೇನಿಯಂ, ಥೋರಿಯಂ. ಆಯಿತಾ ಬರ್ಕೊಂಡ್ರ? ಇವಾಗ ಮಾಡಿದ್ದಾಯ್ತ್ರಾ? ನೋಡಿ ಈಗ ಸರಿಯಾದ ಉತ್ತರಗಳನ್ನ ನೋಡೋಣ. ಮುಗಿದು ಹೋಗುವ ಸಂಪನ್ಮೂಲಗಳಲ್ಲಿ ಯಾವುದ್ಯಾವ್ದು ಬರುತ್ತೆ? ಕಬ್ಬಿಣದ ಅದಿರು, ತಾಮ್ರ, ಚಿನ್ನ, ಮ್ಯಾಂಗ್ನೀಸ್, ಕಲ್ಲಿದ್ದಲು,
ಪೆಟ್ರೋಲಿಯಂ, ನೈಸರ್ಗಿಕ ಅನಿಲ, ಯುರೇನಿಯಂ, ಥೋರಿಯಂ. ನೋಡಿ ಇನ್ನೊಂದ್ಸರಿ ನೋಡಿ, ಮುಗಿದು ಹೋಗುವ ಸಂಪನ್ಮೂಲಗಳು ಕಬ್ಬಿಣದ ಅದಿರು, ತಾಮ್ರ, ಚಿನ್ನ, ಮ್ಯಾಂಗನೀಸ್, ಕಲ್ಲಿದ್ದಲು, ಪೆಟ್ರೋಲಿಯಂ, ನೈಸರ್ಗಿಕ ಅನಿಲ, ಯುರೇನಿಯಂ, ಥೋರಿಯಂ, ಇವೆಲ್ಲ ಮುಗಿದು ಹೋಗುವ ಸಂಪನ್ಮೂಲಗಳು. ಅದೇ ರೀತಿ ಇನ್ನೊಂದಿರಲ್ಲಿ ಮುಗಿದು ಹೋಗದ ಸಂಪನ್ಮೂಲಗಳು ಯಾವುದು? ನೀರು, ಭೂಮಿ, ಅರಣ್ಯ, ಗಾಳಿ, ಸೂರ್ಯನ ಶಾಖ, ಮೀನುಗಳು. ಇವನ್ನೆಲ್ಲ ನಾವು ಎಷ್ಟು ಬಳಸಿದ್ರೂ ಕೂಡ ಏನಾಗುತ್ತೆ, ಪ್ರಕೃತಿ ಮತ್ತೆ ತುಂಬಿ ನಮಗೆ ಕೊಡ್ತಕ್ಕಂಥದ್ದು. ಈಗ ಇದೇ ರೀತಿಯಲ್ಲಿ ನಾವು ನೈಸರ್ಗಿಕ ಸಂಪನ್ಮೂಲಗಳನ್ನು ಮತ್ತೊಂದು ವಿಧವನ್ನಾಗಿ ನಾವು ಮಾಡ್ಬೋದು. ಅದ್ಯಾವುದಪ್ಪ ಅಂದರೆ ಜೈವಿಕ ಸಂಪನ್ಮೂಲ ಮತ್ತು ಅಜೈವಿಕ ಸಂಪನ್ಮೂಲ. ಹಾಗಾದರೆ ಜೈವಿಕ ಸಂಪನ್ಮೂಲ ಅಂದ್ರೇನು? ಜೀವಿಗಳಿಂದ ಪಡೆಯಲಾದ ಸಂಪನ್ಮೂಲವನ್ನು ನಾವು ಜೈವಿಕ ಸಂಪನ್ಮೂಲ ಅಂತ ಕರಿತೀವಿ. ಉದಾಹರಣೆ ಸಸ್ಯಗಳು ಮತ್ತು ಪ್ರಾಣಿಗಳು. ಸಸ್ಯಗಳು ಮತ್ತು ಪ್ರಾಣಿಗಳು ನಮಗೆ ಜೈವಿಕ ಸಂಪನ್ಮೂಲ ಆಗ್ತವೆ. ನಂತರ ಅದೇ ರೀತಿ ಅಜೈವಿಕ ಸಂಪನ್ಮೂಲ ಅಂದರೆ ನಿರ್ಜೀವ ವಸ್ತುಗಳಿಂದ ಪಡೆಯಲಾದ ಸಂಪನ್ಮೂಲಗಳನ್ನು ನಾವು ಅಜೈವಿಕ ಸಂಪನ್ಮೂಲಗಳು ಅಂತ ಕರಿತೀವಿ. ಅಂದರೆ ಅವು ಯಾವುದು? ಅಜೈವಿಕ ಸಂಪನ್ಮೂಲ ನೀರು, ಮಣ್ಣು, ಅದಿರುಗಳು ಇತ್ಯಾದಿ, ಇವುಗಳನ್ನು ನಾವು ಅಜೈವಿಕ ಸಂಪನ್ಮೂಲಗಳು ಅಂತ. ಈಗ ಸಂಪನ್ಮೂಲಗಳ ಕೊರತೆ. ಮಕ್ಕಳಿಗೆ ಸಂಪನ್ಮೂಲ ಕೊರತೆ ಅಂದ್ರೇನು? ಸಂಪನ್ಮೂಲ ಕೊರತೆ ಅಂದರೆ ನಾವು ಸಂಪನ್ಮೂಲಗಳನ್ನು ಹೆಚ್ಚು ಬಳಸಿದಂತೆ ಏನಾಗ್ತಾ ಇದ್ದಾವೆ, ಅವು ಖಾಲಿ ಆಗ್ತಾ ಇದ್ದಾವೆ. ಅವುಗಳನ್ನು ಅಂತೀವಿ ನಾವು ಸಂಪನ್ಮೂಲಗಳ ಕೊರತೆ. ಈ ಸಂಪನ್ಮೂಲಗಳ ಕೊರತೆಗೆ ಪ್ರಮುಖ ಕಾರಣ ಆಗಿರ್ತಕ್ಕಂಥ ಅಂಶ ಅಥವಾ ಈ ಸಂಪನ್ಮೂಲ ಕೊರತೆ ಅಧಿಕ ಆಗ್ತಾ ಇದೆ, ಅದಕ್ಕೆ ಪ್ರಮುಖ ಅಂಶಗಳು ಯಾವ್ಯಾವುದು ಅಂದರೆ, ಒಂದು, ಮಿತಿಮೀರಿದ ಜನಸಂಖ್ಯೆ; ಎರಡನೇದಾಗಿ, ಹೆಚ್ಚುತ್ತಿರುವ ಔದ್ಯೋಗೀಕರಣ; ಮೂರನೇದಾಗಿ, ವಿಸ್ತರಣೆಯಾಗುತ್ತಿರುವ ನಗರ ಪ್ರದೇಶಗಳು; ನಾಲ್ಕನೇದು, ವಾಯುಮಾಲಿನ್ಯ; ಐದನೇದು, ಜಲಮಾಲಿನ್ಯ ಮತ್ತು ಭೂ ಸವಕಳಿ. ಈಗ ನಮಗೆ ಸಂಪನ್ಮೂಲ ಕೊರತೆ ಆಗ್ತಾ ಇದೆ. ಈ ಸಂಪನ್ಮೂಲ ಕೊರತೆಯನ್ನು ತಡೆಗಟ್ಟಬಹುದಾದ ಕ್ರಮಗಳು ಯಾವುದು ಅಂದರೆ, ನಮಗೆ ನಾವು ಹೆಚ್ಚು ಸಂಪನ್ಮೂಲಗಳು ಬಳಸಿದರೆ ನಮಗೇನಾಗ್ತಾ ಇದೆ, ಸಂಪನ್ಮೂಲಗಳು ಖಾಲಿಯಾಗಿ ಹೋಗ್ತವೆ. ಈ ಸಂಪನ್ಮೂಲಗಳನ್ನು ಉಳಿಸಿ ಬೆಳೆಸಬೇಕಾಗಿರೋದು ನಮ್ಮ ಪ್ರತಿಯೊಬ್ಬ ವ್ಯಕ್ತಿಯ ಆದ್ಯ ಕರ್ತವ್ಯ ಆಗಿರ್ತಕ್ಕಂಥದ್ದು. ಈ ಸಂಪನ್ಮೂಲ ಕೊರತೆಯನ್ನು ತಡೆಗಟ್ಟೋ ಕ್ರಮಗಳು ಯಾವುದಪ್ಪ ಅಂದರೆ, ಅಂದಾಗಿ ಸಂಪನ್ಮೂಲಗಳ ಹೊಸ ಮೂಲಗಳ ಪರಿಶೋಧನೆ ಮತ್ತು ಆವಿಷ್ಕಾರ. ಈಗ ನಾವು ಒಂದು ಹೊಸ ಹೊಸ ಮೂಲಗಳನ್ನು ನಾವು ಕಂಡುಹಿಡ್ಕೋಬೇಕಾಗಿದೆ. ಅಂದರೆ ಎಲೆಕ್ಟ್ರಿಕ್ ವಸ್ತುಗಳನ್ನು, ಅಂದರೆ ಎಲೆಕ್ಟ್ರಿಕ್ ಬೈಕು, ಎಲೆಕ್ಟ್ರಿಕ್ ವಾಹನಗಳನ್ನು ನಾವು ಬಳಸಬೇಕು. ನಂತರ ಎರಡನೇದಾಗಿ, ಪರ್ಯಾಯ ಹಾಗೂ ಬದಲಿ ವಸ್ತುಗಳ ಆವಿಷ್ಕಾರ. ಉದಾಹರಣೆ ಏನಪ್ಪ ಅಂದರೆ, ಈಗ ಕಲ್ಲಿದ್ದಲು ಆಧಾರಿತ ಇಂಧನದ ಬದಲಾಗಿ ನಾವೇನು ಮಾಡೋದು, ಸೌರ ಹಾಗೂ ಪವನ ಶಕ್ತಿಯನ್ನು ನಾವು ಬಳಸೋದು, ಡೀಸೆಲ್ ಬದಲಾಗಿ ಎಥೆನಾಲ್ ಬಳಸ್ತಕ್ಕಂಥದ್ದು, ಕಟ್ಟಿಗೆ ಪೀಠೋಪಕರಣಗಳ ಬದಲಿಗೆ ಪ್ಲಾಸ್ಟಿಕ್ ಪೀಠೋಪಕರಣ. ಉದಾಹರಣೆ ನಾವು ಸೌರಶಕ್ತಿಯನ್ನು ಬಳಸೋದ್ರಿಂದ ಇದು ನಮಗೆ ಮಿತವ್ಯಯಕಾರಿನೂ ಆಗಿರ್ತಕ್ಕಂಥದ್ದು, ಮತ್ತು ನಮ್ಮ ಸಂಪನ್ಮೂಲನೂ ಕೂಡ ಏನಾಗುತ್ತೆ, ಉಳಿಯುತ್ತೆ. ನಂತರ ಎಥೆನಾಲ್, ಈ ಎಥೆನಾಲ್ ಬಳಸೋದ್ರಿಂದ ಪರಿಸರ ಮಾಲಿನ್ಯ ಆಗೋದಿಲ್ಲ. ನಂತರ ಈ ಮರದ ಪೀಠೋಪಕರಣಗಳ ಬಳಸೋಕ್ಕಿಂತ ಪ್ಲಾಸ್ಟಿಕ್ ಪೀಠೋಪಕರಣಗಳು ಬಳಸಿದರೆ ಇದನ್ನು ನಾವು ಮರುಬಳಕೆಯನ್ನು ಮಾಡ್ಬೋದಾಗಿದೆ. ಮೂರನೇದಾಗಿ, ಸಂಪನ್ಮೂಲ ಬಳಕೆ ದಕ್ಷತೆಯನ್ನು ಹೆಚ್ಚಿಸೋದು. ಉದಾಹರಣೆ, ಈಗ ನಾವು ಇಂಜಿನ್ಗಳಲ್ಲಿ 2-stroke, 4-stroke ಇಂಜಿನ್ ಅಂತ ನಾವು ಕರಿತೀವಿ. ಅದರಲ್ಲಿ 2-stroke ಇಂಜಿನ್ಗಳಿಗೆ ಹೋಲಿಸಿದರೆ ನಮಗೆ 4-stroke ಇಂಜಿನ್ಗಳು ಕಡಿಮೆ ತೈಲ ಮತ್ತು ಇಂಧನವನ್ನು ಬಳಸ್ತಕ್ಕಂಥದ್ದು. ನಂತರ ನಾಲ್ಕನೇದು, ಈ ಸಂಪನ್ಮೂಲಗಳ ಅಪಬಳಕೆ ತಡೆಯಲು ಮತ್ತು ಮಾಲಿನ್ಯ ನಿಯಂತ್ರಿಸುವ ಸರ್ಕಾರದ ನಿಯಮಗಳನ್ನು ನಾವು ಕಡ್ಡಾಯವಾಗಿ ಪಾಲಿಸಲೇಬೇಕು. ಸರ್ಕಾರ ರಚಿಸಿದ ಹಲವಾರು ನಿಯಮಗಳನ್ನು ನಾವು ಪಾಲನೆ ಮಾಡಿದರೆ ಖಂಡಿತ ವಾಯುಮಾಲಿನ್ಯವನ್ನು ನಾವು ತಡೆಗಟ್ಟಕ್ಕೆ ಸಾಧ್ಯ ಇದೆ. ಅದೇ ರೀತಿ ನಿತ್ಯದ ಚಟುವಟಿಕೆಗಳಲ್ಲಿ ಸಂಪನ್ಮೂಲಗಳನ್ನು ಸಂರಕ್ಷಿಸಿ ಮಾಲಿನ್ಯ ಕಡಿಮೆಗೊಳಿಸುವಂಥ ಕ್ರಮಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ಜನರನ್ನು ಜಾಗೃತಗೊಳಿಸೋದು, ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ನಮ್ಮ ಸಂಪನ್ಮೂಲಗಳನ್ನು ನಾವು ಏನು ಮಾಡಬೇಕು, ಸಂರಕ್ಷಣೆಯನ್ನು ಮಾಡಬೇಕು. ಹಾಗಾದರೆ ಸಂಪನ್ಮೂಲ ಸಂರಕ್ಷಣೆ ಅಂದರೆ ಏನು? ನಿಮ್ಮ ಮಕ್ಕಳ ಹೇಳ್ತೀರಾ, ಗೊತ್ತಿದೆ ನಿಮಗೆ ಸಂಪನ್ಮೂಲ ಸಂರಕ್ಷಣೆ ಅಂದರೆ? ಬರ್ಕೊಡ್ರಿ ಈ ಪಾಯಿಂಟು.
ಸಂಪನ್ಮೂಲ ಸಂರಕ್ಷಣೆ ಅಂದರೆ ಸಂಪನ್ಮೂಲಗಳ ಅಪಬಳಕೆಯನ್ನು ಕಡಿಮೆ ಮಾಡಿ ಅವುಗಳನ್ನು ನ್ಯಾಯೋಚಿತ ಬಳಕೆಯನ್ನು ಪ್ರೋತ್ಸಾಹಿಸಿ ಪರಿಸರ ಮತ್ತು ಸಂಪನ್ಮೂಲ ಬಳಕೆಗಳ ನಡುವೆ ಸಮತೋಲನ ಕಾಯ್ದುಕೊಳ್ಳುವುದಾಗಿದೆ. ಸಂಪನ್ಮೂಲ ಸಂರಕ್ಷಣೆ ವ್ಯಾಖ್ಯಾನಪ್ಪ ಅಂದರೆ ಮಾನವ ಜನಾಂಗದ ಈಗಿನ ಪೀಳಿಗೆಯ ಆಕಾಂಕ್ಷೆಗಳನ್ನು ಈಡೇರಿಸುವ ಹಾಗೂ ಮುಂದಿನ ಪೀಳಿಗೆಯವರ ಅಭೀಷ್ಟಗಳನ್ನು ಪೂರೈಸಲು ಸಾಧ್ಯವಾಗುವಂತೆ ಈ ಜೀವಗೋಳವನ್ನು ನಿರ್ವಹಿಸುವ ಕ್ರಮಗಳು ಅಂತ ಈ ಸಂರಕ್ಷಣೆಯನ್ನು ನಾವು ವ್ಯಾಖ್ಯಾನವನ್ನು ಮಾಡ್ಬೋದು. ಈ ನಾವು ಸಂಪನ್ಮೂಲಗಳನ್ನು 4 R ಮೂಲಕ ಏನು ಮಾಡ್ಬೋದು, ಪರಿಣಾಮಕಾರಿಯಾಗಿ ಮಾಡ್ಬೋದು. ಹಾಗಾದರೆ ಆ 4 R ಯಾವುದೇ ತಂತ್ರ ನೋಡೋಣ. ಮೊದಲನೇದು 4 ತಂತ್ರಗಳಲ್ಲಿ ರೆಡ್ಯೂಸ್, ನಂತರ 2ನೇದಾಗಿ ರೀಯೂಸ್, 3ನೇದು ರೀಚಾರ್ಜ್, ನಂತರ ರಿಸರ್ಚ್. ಈಗ ಮೊದಲನೇದು ನೋಡೋಣ. ಮೊದಲನೇದೇನು ರೆಡ್ಯೂಸ್ ಅಂದರೆ ಏನು, ಸಂಪನ್ಮೂಲ ಬಳಕೆಯನ್ನು ನಾವು ಆದಷ್ಟು ಏನು ಮಾಡಬೇಕು, ಕಡಿಮೆ ಮಾಡಬೇಕು. ಸಂಪನ್ಮೂಲಗಳನ್ನು ಆದಷ್ಟು ಕಡಿಮೆ ಮಾಡಿದ್ದೆ ಅವುಗಳ ಪೋಲು ಮಾಡುವಿಕೆಯನ್ನು ಕಡಿಮೆ ಮಾಡಿದ್ವಿ. ಪೋಲು ಆಗಲಿದ್ದಂಗೆ ನಾವು ನೋಡ್ಕೋಬೇಕು. ಉದಾಹರಣೆ, ನಾವು ಯಾವ ರೀತಿ ನಾವು ಪೋಲ್ ಮಾಡಬಾರ್ದು, ಈಗ ನಾವು ಮೋಟಾರ್ ಬೈಕ್ ಬದಲಾಗಿ ಸೈಕಲ್ನ ಬಳಸ್ಬೇಕು. ಈಗ ಎಲ್ಲರೂ ನಾವು ಹೋಗ್ಬೇಕಪ್ಪ ಅಂದರೆ ಸೈಕಲ್ಗಳು ಬಳಸಬೇಕು. ನಂತರ ಭಾಳ ಹತ್ತಿರ ಹೋಗಬೇಕು ಅಂದರೆ ನಾವು ನಡ್ಕೊಂಡು ಹೋಗ್ಬೋದು. ಈಗ ಭಾಳ ದೂರ ಹೋಗಬೇಕು ಅಂದಾಗ ನಾವೇನು ಮಾಡಬೇಕು, ಈ ಒಂದು ಪೆಟ್ರೋಲ್ ಡೀಸೆಲ್ ಬಳಕೆಯನ್ನು ಕಡಿಮೆ ಮಾಡಬೇಕಂದ್ರೆ ಸಾರ್ವಜನಿಕ ಸಾರಿಗೆಯನ್ನು ನಾವು ಬಳಸೋದ್ರಿಂದ ಏನು ಮಾಡ್ಬೋದು, ಈ ಒಂದು ಪೆಟ್ರೋಲ್ ಡೀಸೆಲ್ನ ಬಳಕೆ ಕಡಿಮೆ ಮಾಡ್ಬೋದು. ಅದಲ್ಲದೆ ವಾಯುಮಾಲಿನ್ಯವನ್ನು ಸಹ ಕಡಿಮೆಗೊಳಿಸ್ಬೋದು. ನಂತರ 2ನೇದು ರೀಯೂಸ್. ರೀಯೂಸ್ ಅಂದ್ರೇನು, ಸಂಪನ್ಮೂಲಗಳ ಮರುಬಳಕೆ. ಅಂದರೆ ನಾವು ಸಂಪನ್ಮೂಲ ಒಂದು ಸರಿ ಯೂಸ್ ಮಾಡಿದ್ದನ್ನು ಅದನ್ನು ಮತ್ತೆ ಮರು ಬಳಕೆಯನ್ನು ಮಾಡ್ಕೊಳ್ತಕ್ಕಂಥದ್ದು. ಪ್ರತಿಯೊಂದು ಸಂಪನ್ಮೂಲಗಳನ್ನು ಬೇರೆ ಬೇರೆ ಕೆಲಸಗಳಿಗಲ್ಲದೆ ಹಲವಾರು ಬಾರಿ ನಾವು ಏನು ಮಾಡ್ತೀವಿ, ಯೂಸ್ ಮಾಡ್ತೀವಿ. ಯೂಸ್ ಮಾಡಿದ್ರೆ ಮತ್ತೆ ನಾವು ರೀಯೂಸ್ ಮಾಡಬೇಕು. ಉದಾಹರಣೆ, ನಾವು ಸ್ನಾನಕ್ಕೆ ಬಳಸಿದ ನೀರನ್ನು ಏನು ಮಾಡ್ಬೋದು, ಕೈ ತೋಟಕ್ಕೆ ಬಳಸ್ಬೋದು. ಒಂದು ಉದ್ಯಾನಗಳಿಗೆ ನೀರು ಬಳಸ್ಬೋದು. ನಂತರ ಉಪಯೋಗಿಸತಕ್ಕಾಗಲಿಗೆ ನ್ಯೂಸ್ ಪೇಪರ್ ಉಪಯೋಗಿಸತಕ್ಕಾಗವನ್ನು ಏನು ಮಾಡ್ಬೋದು, ಪಟ್ಟಣಗಳನ್ನು ಕಟ್ಟಲಿಕ್ಕೆ ನಾವು ಬಳಸ್ಬೋದು. ನಂತರ 3ನೇದೇನು ರೀಚಾರ್ಜ್. ರೀಚಾರ್ಜ್ ಅಂದರೆ ಸಂಪನ್ಮೂಲಗಳನ್ನ ಪುನರ್ಭರ್ತಿ ಮಾಡ್ತಕ್ಕಂಥದ್ದು. ಈಗ ಹೆಂಗೆ ಅಂದರೆ ಅಂತರ್ಜಲ, ಈಗ ನಮಗೆ ಅಂತರ್ಜಲ ಖಾಲಿ ಆಗ್ತಾ ಹೋಗಿದೆ. ಈ ಅಂತರ್ಜಲವನ್ನು ನಾವು ಮರುಪೂರ್ಣಗೊಳಿಸ್ತಕ್ಕಂಥ ಒಂದು ಇಂಗು ಗುಂಡಿ ಆಗಿರ್ಬೋದು, ಮಳೆ ನೀರಿನ ಸಂಗ್ರಹಣೆ, ಇಂಥ ಒಂದು ಯೋಜನೆಗಳಿಂದ ಮಳೆ ನೀರು ಸಂಗ್ರಹಣವನ್ನು ನಾವು ಮಾಡ್ಬೋದು. ನಂತರ ಮರಗಿಡಗಳನ್ನು ಬೆಳೆಸ್ತಕ್ಕಂಥದ್ದು. ಜೀವ ವೈವಿಧ್ಯ, ನಮ್ಮ ಭೂಮಿಯಲ್ಲಿ ಸಹಸ್ರಾರು ಜೀವಿಗಳು ವಾಸ ಮಾಡ್ತಾ ಇದ್ದಾವೆ. ಆ ಜೀವಿಗಳು ಅವುಗಳ ವಾಸಸ್ಥಾನದಲ್ಲಿ ಅವೇನು ಮಾಡಬೇಕು, ಸಂರಕ್ಷಣೆಯನ್ನು ಮಾಡಬೇಕು. 4ನೇದಾಗಿ ರಿಸರ್ಚ್. ರಿಸರ್ಚ್ ಅಂದರೆ ಸಂಶೋಧನೆ, ಅಂದರೆ ಬರಿದಾಗ್ತಕ್ಕಂಥ ವಸ್ತುಗಳಿಗೆ ನಾವು ಪರ್ಯಾಯ ವಸ್ತುಗಳನ್ನು ಬಳಸ್ತಕ್ಕಂಥದ್ದು. ಅಂದರೆ ಬರಿದಾಗ ಸಂಪನ್ಮೂಲಗಳಿಗೆ ನಾವು ನವೀಕರಣಗೊಳಿಸಬಹುದಾದ ವಸ್ತುಗಳನ್ನು ಬಳಸಬೇಕು. ಉದಾಹರಣೆ, ಎಲೆಕ್ಟ್ರಿಕ್ಸ್, ಸೌರ ವೆಹಿಕಲ್ ಅಂದರೆ ಸೂರ್ಯನ ಶಕ್ತಿಯನ್ನು ಬಳಸಿ ಅದು ಚಾಲನೆ ಆಗ್ತಕ್ಕಂಥ ವಾಹನಗಳನ್ನು ಬಳಸ್ಕೋಬೋದು. ಆನಂತರ ಸೌರಶಕ್ತಿ, ಪವನಶಕ್ತಿ ಇವುಗಳನ್ನೆಲ್ಲ ನಾವು ಬಳಸ್ಬೋದು. ಈಗ ನಾವು ಸಂಪನ್ಮೂಲ ಸಂರಕ್ಷಣೆಗಾಗಿ ಕಡಿಮೆ ಸರಕನ್ನು ಖರೀದಿಸಬೇಕು. ಅಂದರೆ ನಮ್ಮಲ್ಲಿ ಈಗಾಗಲೇ ಸರಕಿದೆ, ಇದ್ದು ನಾವು ಅದನ್ನು ಮತ್ತೆ ಕೊಂಡ್ಕೋಬಾರ್ದು. ನಮಗೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟನ್ನು ಮಾತ್ರ ನಾವು ಕೊಂಡ್ಕೋಬೋದು. ಈಗ ನಮಗೆ ಅವಶ್ಯವಿಲ್ಲ, ಅನಾವಶ್ಯಕ ಅಂದರೆ ನಾವು ಅದನ್ನು ಕೊಂಡ್ಕೊಳ್ಳೇಬಾರ್ದು. ನಂತರ ಅನವಶ್ಯಕ ಪ್ಯಾಕಿಂಗ್ ವರ್ಜಿಸಿ. ಅಂದರೆ ಈಗ ಬಾಟಲಿ ನೀರನ್ನು ಖರೀದಿಸುವ ಬದಲಾಗಿ ನಾವು ನಳದ ನೀರನ್ನು ಕುಡಿಬೇಕಂದ್ರೆ ನಲ್ಲಿ ನೀರನ್ನು ಕುಡಿಬೇಕು. ಅಂದರೆ ಈ ಮೆಟಲ್ ಡಬ್ಬಿ, ಹಳೆಯ ಸೆಲ್ ಫೋನ್ ಮತ್ತು ಪ್ಲಾಸ್ಟಿಕ್ ಬಾಟಲ್ಗಳನ್ನು ಮರುಬಳಕೆ. ಈಗ ನಾವು ಮತ್ತೆ ಬಳಕೆ ಮಾಡ್ತಕ್ಕಂಥ ವಸ್ತುಗಳನ್ನು ಅವನ್ನು ಮತ್ತೆ ಎಲ್ಲೋ ಒಗೆಯೋಕ್ಕಿಂತ ನಾವು ಅದನ್ನು ಏನು ಮಾಡ್ಬೋದು, ಮತ್ತೆ ಮರುಬಳಕೆ ಮಾಡೋದ್ರಿಂದ ಸಂಪನ್ಮೂಲವನ್ನು ನಾವು ಕಾಪಾಡ್ಕೋಬೋದು, ಉಳಿಸ್ಕೋಬೋದು. ಪುನರುತ್ಪಾದಿತ ಸರಕಿನಿಂದ ಮಾಡಿದ ವಸ್ತುಗಳನ್ನು ನಾವು ಖರೀದಿಸಬೇಕು. ವಾತಾವರಣವನ್ನು ಮಲಿನಗೊಳಿಸದೆ ನೀರು ಗಾಳಿಯನ್ನು ನಾವು ಶುದ್ಧವಾಗಿ ಇಡ್ತಕ್ಕಂಥದ್ದು. ಅಂದರೆ ಈ ನದಿ ನೀರಿಗೆ ಕೊಳಚೆಯನ್ನು ಸುಡ್ತಕ್ಕಂಥದ್ದು, ಇವನ್ನೆಲ್ಲ ಮಾಡದೆ ನಾವು ನೀರು ಗಾಳಿಯನ್ನು ಏನು ಮಾಡಬೇಕು, ಶುದ್ಧವಾಗಿ ಇಡಬೇಕು. ಮಣ್ಣಿನ ಸವಕಳಿಯನ್ನು ತಡೆಗಟ್ಟಬೇಕು. ಅಂದರೆ ಮಣ್ಣು ಸವಕಳಿ ತಡೆಗಟ್ಟಕ್ಕೆ ಏನು ಮಾಡಬೇಕು, ಅರಣ್ಯಗಳನ್ನು ನಾವು ಬೆಳೆಸ್ಬೇಕು. ಅರಣ್ಯ ಬೆಳೆಸೋದ್ರಿಂದ ನಾವು
ಮಣ್ಣು ಸವಕಳಿಯನ್ನು ತಡೆಯಬಹುದಾಗಿದೆ. ಮತ್ತು ಮರವನ್ನು ನಾವು ಒಂದು ಮರ ನಾವು ಕಟ್ ಮಾಡಿದ್ವಿ ಅಂದರೆ ನಾವು ಅವಶ್ಯಕವಾಗಿ ನಾವು ಇನ್ನೊಂದು ಮರವನ್ನು ನೆಡಲೇಬೇಕು. ನಂತರ ಸ್ವಂತ ವಾಹನ ಕಡಿಮೆ ಮಾಡಿ ಸಾರ್ವಜನಿಕ ಸಾರಿಗೆ ಬಸ್ಸು ಮೆಟ್ರೋ ಟ್ರೈನು ಟ್ರೈನ್ಗಳು ಇವುಗಳನ್ನು ನಾವು ಬಳಸೋದ್ರಿಂದ ಏನಾಗುತ್ತೆ, ಇಂಧನವನ್ನು ನಾವು ಉಳಿಸೋಕ್ಕೆ ಅವಶ್ಯಕ ಇದೆ. ಸೈಕಲ್ ಉಪಯೋಗಿಸಿ ಅಥವಾ ನಾವು ನಡ್ಕೊಂಡು ಹೋಗೋದ್ರಿಂದ ನಮಗೆ ನಾವು ಇಂಧನವನ್ನು ಉಳಿಸಬಹುದಾಗಿದೆ. ಈಗ ನಾವು ಮನೆಯಲ್ಲಿರ್ತೀವಿ, ಮನೆಯಲ್ಲಿ ಇಂಧನವನ್ನು ನಾವು ಯಾವ ರೀತಿ ಉಳಿಸ್ಬೇಕಪ್ಪ ಅಂದರೆ ವಿದ್ಯುತ್ ದೀಪಗಳು ಅವಶ್ಯಕವಾಗಿ ಬೇಕು ಅಂತ ನಾವು ಮಾತ್ರ ಬಳಸಬೇಕು. ನಮಗೆ ಅನಾವಶ್ಯಕ ಮನೆಯಲ್ಲೇ ದೀಪವನ್ನು ಉರಿಸ್ಬಾರ್ದು. ಇದರಿಂದ ನಮಗೆ ಮಾತ್ರ ಕರೆಂಟ್ ಬಿಲ್ ಬರೋದಲ್ಲ, ದೇಶಕ್ಕೂ ಉಳಿತಾಯ ಇದೆ. ಮಕ್ಕಳ, ಈಗ ಈ ಮಾನವ ಜನಾಂಗದ ಪೃಥ್ವಿಯ ಪರಿಸರದ ಮೇಲೆ ಆಗ್ತಿರುವ ಒಟ್ಟಾರೆ ಒತ್ತಡದ ಪ್ರಮಾಣ ಅಂದರೆ ಈ ಮನುಷ್ಯ ಪೃಥ್ವಿ ಮೇಲೆ ನಾವು ಎಷ್ಟು ಪ್ರಮಾಣದಲ್ಲಿ ಭಾರವನ್ನು ಬಿಡ್ತೀವಿ ಅಂತಕ್ಕಂಥದ್ದು. ಇದನ್ನು ಅಳೆಯೋದಕ್ಕೆ ಯಾವುದೋ ಸಾಧನವಿದೆಯಾ? ಇದೆ. ಅದು ನಮ್ಮ ಜೀವ ಪರಿಸರದ ಹೆಜ್ಜೆ ಗುರುತು ಅಂತಕ್ಕಂಥದ್ದು ನಾವು ಕರಿತೀವಿ. ಅದನ್ನು ವರ್ಲ್ಡ್ ವೈಡ್ ಲೈಫ್ ಫಂಡ್ ಅಂತಕ್ಕಂಥ ಸಂಸ್ಥೆ ನೋಡಿ, ವರ್ಲ್ಡ್ ವೈಡ್ ಲೈಫ್ ಫಂಡ್ ಸಂಸ್ಥೆ ಏನು ಮಾಡಿದೆ, ಜೀವ ಪರಿಸರದ ಹೆಜ್ಜೆ ಗುರುತು ಎಂಬ ಸಾಧನವನ್ನು ಸಿದ್ಧಪಡಿಸಿದೆ. ಹಾಗಾದರೆ ಈಗ ಪರಿಸರದ ಹೆಜ್ಜೆ ಗುರುತು ಅಂದರೆ ಏನು? ಪರಿಸರದ ಹೆಜ್ಜೆ ಗುರುತು ಅಂದರೆ ಒಬ್ಬ ವ್ಯಕ್ತಿ ಪೃಥ್ವಿಯ ಎಷ್ಟು ಭೌತಿಕ ಪ್ರದೇಶವನ್ನು ಬಳಸಿ ಜೀವಿಸುತ್ತಿದ್ದಾನೆ ಎಂಬುದನ್ನು ಸೂಚಿಸತಕ್ಕಂಥ ಒಂದು ಸಾಧನವೇ ಪರಿಸರದ ಹೆಜ್ಜೆ ಗುರುತಾಗಿದೆ. ಈಗ WWF ಅಂದರೆ ವರ್ಲ್ಡ್ ವೈಡ್ ಅಂತಕ್ಕಂಥ ಒಂದು ಫಂಡ್ ಅಂತಕ್ಕಂಥ ಸಂಸ್ಥೆ ಏನು ಮಾಡಿದೆ, ಒಂದು ಅದು ಒಂದು ವ್ಯಾಖ್ಯಾನವನ್ನು ನೀಡಿದೆ. ಅದು ಏನಪ್ಪ ಅಂದರೆ, ಒಂದು ದೇಶದ ಜೀವ ಪರಿಸರದ ಹೆಜ್ಜೆ ಗುರುತನ್ನು ಆ ದೇಶ ಬಳಸುವ ಆಹಾರ ಬಟ್ಟೆ ಹಾಗೂ ಕಟ್ಟಿಗೆಯನ್ನು ಉತ್ಪಾದಿಸಲು ಬೇಕಾಗುವ ಎಲ್ಲ ಕೃಷಿ ಜಾನುವಾರು ಮೇಯಿಸುವ ಅರಣ್ಯ ಮತ್ತು ಮೀನುಗಾರಿಕೆಗೆ ಲಭ್ಯವಿರುವ ಭೂಮಿಯ ಪ್ರಮಾಣವಲ್ಲದೆ ಇಂಧನ ಬಳಸಿದಾಗ ಹೊರಹೊಮ್ಮುವ ತ್ಯಾಜ್ಯಗಳನ್ನು ಹೀರಿಕೊಳ್ಳಲು ಬೇಕಾದ ಜಮೀನು ಮತ್ತು ಮೂಲ ಸೌಕರ್ಯಗಳನ್ನು ಕಲ್ಪಿಸಲು ಬೇಕಾದ ಒಟ್ಟು ಜಮೀನಿನ ಪ್ರಮಾಣ ಅಂತಕ್ಕಂಥದ್ದು ಈ ಒಂದು ಸಂಸ್ಥೆ ವ್ಯಾಖ್ಯಾನವನ್ನು ನೀಡಿದೆ. ಈಗ ನಮ್ಮ ಪರಿಸರದ ಹೆಜ್ಜೆ ಗುರುತನ್ನು ನಾವು ಕಡಿಮೆ ಮಾಡಬೇಕು. ಈಗ ನೀವು ಪರಿಸರದ ಹೆಜ್ಜೆ ಗುರುತು ಕಡಿಮೆ ಮಾಡಬೇಕು ಅಂದರೆ ಏನು ಮಾಡ್ತೀರಾ? ಸಾವಯವ ಅಥವಾ ಸ್ಥಳೀಯವಾಗಿ ಬೆಳೆದ ಆಹಾರವನ್ನು ಖರೀದಿಸಿ. ನಮ್ಮ ಮನೆ ಹತ್ರನೇ ಒಂದು ಸಣ್ಣ ಕೈತೋಟವನ್ನು ಮಾಡಿಕೊಂಡ್ರೆ ತನ್ಮೂಲಕ ನಾವು ಈ ಆಹಾರ ಸಾಗಾಟದಿಂದಾಗುವ ಮಾಲಿನ್ಯ, ಈ ರಸಗೊಬ್ಬರ ಬಳಕೆ, ಪಟ್ಟಣಗಳ ಅವಶ್ಯಕತೆಯನ್ನು ಕಡಿಮೆ ಮಾಡಬೋದು. ನಮಗೆ ತಾಜಾ ತರಕಾರಿನೂ ಕೂಡ ಲಭ್ಯವಾಗುತ್ತೆ. ನಾವು ಅಂಗಡಿಗಳಲ್ಲಿ ಏನೋ ವಸ್ತುಗಳು ತಗೊಳಕ್ಕೆ ಹೋಗ್ತೀವಿ, ಅಲ್ಲೇ ನಮ್ಮದೇ ಕೈಚೀಲವನ್ನು ನಾವು ತೆಗೆದುಕೊಂಡು ಹೋಗಬೇಕು. ಆದಷ್ಟು ಕಡಿಮೆ ಪ್ರಮಾಣದಲ್ಲಿ ಸಂಸ್ಕರಿಸಿದ ಆಹಾರವನ್ನು ಬಳಸಿರಿ. ಹಣ್ಣಿನ ರಸದ ಪಟ್ಟಣದ ಬದಲಾಗಿ ಹಣ್ಣನ್ನೇ ಖರೀದಿಸಿ ನಾವು ಬಳಕೆಯನ್ನು ಮಾಡೋಣ. ಮಾಂಸ ಮತ್ತು ಡೈರಿ ಉತ್ಪನ್ನಗಳ ಬಳಕೆಯನ್ನು ಕಡಿಮೆ ಮಾಡಿ ಬೇರೆ ಮೂಲಗಳಿಂದ ನಿಮಗೆ ಆಹಾರ ಕೂಡ ದೊರಕುತ್ತೆ. ಇಂಧನ ಅಂದರೆ ಇಂಧನದಲ್ಲಿ ನಾವು ಯಾವ ರೀತಿ ಮಿತವ್ಯಯವನ್ನು ಮಾಡಬಹುದಾಗಿದೆ? ಇಂಧನ ಯಾವ ರೀತಿ ಅಂದರೆ, ಮೊದಲನೇದೇನಪ್ಪ ಅಂದರೆ, ನಮಗೆ ಬಳಕೆ ಮುಗಿದ ಮೇಲೆ ಎಲ್ಲ ವಿದ್ಯುತ್ ದೀಪಗಳನ್ನ ಏನು ಮಾಡಬೇಕು, ಆರಿಸ್ಬೇಕು. ಅಂದರೆ ಎರಡನೇದಾಗಿ ರಾತ್ರಿ ಹೊತ್ತಿನಲ್ಲಿ ಏರ್ ಕಂಡೀಷನರ್ ಮತ್ತು ಹೀಟರ್ಗಳನ್ನು ಆರಿಸಿ. ನಂತರ ಈಗ ಮನೆಯಲ್ಲಿ ನಾವು ಮನರಂಜನೆ ಪಡೆಯೋದಕ್ಕಿಂತ ಮನೆಯಿಂದ ನೀವು ಆಚೆ ಬರಿ. ಮನೆಯಿಂದ ಆಚೆ ಬಂದರೆ ನಮಗೆ ಹಲವಾರು ಜನ ಸಿಗ್ತಾರೆ. ನಂತರ ನಾವು ಹೊರಗಡೆ ಜನರೊಂದಿಗೆ ನಾವು ಬೆರೆತರೆ ನಾವು ಉಲ್ಲಾಸಭರಿತವಾಗಿರ್ತೀವಿ. ನಂತರ ಇಂಧನವೂ ಕೂಡ ಏನಾಗುತ್ತೆ, ಕಡಿಮೆ ಇಂಧನ. ಮನೆಯಲ್ಲೇ ಇದ್ದರೆ TV ಹಾಕಿದ್ವಿ, ಇನ್ನೊಂದೇನೋ ಮಾಡಿದ್ವಿ ಅನ್ನೋಕ್ಕಿಂತ ನಾವು ಹೊರಗಡೆ ಬಂದು ಹಲವಾರು ಜನರ ಜೊತೆ ಬೆರೆತು ಆಟವನ್ನು ಆಡೋದ್ರಿಂದ ಏನಾಗುತ್ತೆ, ನಮಗೆ ಮನಸ್ಸು ಕೂಡ ಉಲ್ಲಾಸ ಭರಿತರಾಗುತ್ತೆ. ಇಂಧನವೇನು ಕೂಡ ಏನಾಗುತ್ತೆ, ಕಡಿಮೆ ಇಂಧನವನ್ನು ನಾವು ಬಳಸ್ತೀವಿ. ನಂತರ ಮನೆ ಮತ್ತು ಕಾರನ್ನು ತಂಪಾಗಿಸುವಾಗ ಬಿಸಿಯಾಗಿಸುವಾಗ ನಾವು ಬಾಗಿಲು ಕಿಟಕಿಗಳನ್ನು ಮುಚ್ಚಿರಿ. ನಂತರ ಇನ್ನೊಂದು ಮೂರನೇದು ಸಾರಿಗೆ. ಅಂದರೆ ಸಾರಿಗೆಯಲ್ಲಿ ಯಾವ ರೀತಿ ನಾವು ಉಳಿಸ್ಬೋದು, ನಾವೇನು ಮಾಡ್ಬೇಕಪ್ಪ ಅಂದರೆ, ಶಾಲೆಗೆ ನಮ್ಮ ಮನೆ ಹತ್ರ ಇದ್ದರೆ
ನಾವು ನಡ್ಕೊಂಡು ಬರೋಣ. ನಂತರ ಸ್ವಲ್ಪ ದೂರ ಇತ್ತಪ್ಪ ಅಂದರೆ ನಾವು ಸೈಕಲ್ಗಳನ್ನು ತಗೊಂಡು ಬರೋಣ. ಇನ್ನೂ ದೂರ ಬಹಳ ದೂರ ಇದ್ದಾಗ ನಾವು ಸಾರ್ವಜನಿಕ ಸಾರಿಗೆಯನ್ನು ಬಳಸಿ ನಾವು ಶಾಲೆಗೆ ಬರೋಣ. ಈಗ ನಾವು ಹೊರಗೆ ಎಲ್ಲರೂ ಬಹಳ ದೂರ ಹೋಗ್ಬೇಕಪ್ಪ ಅಂದರೆ ಈಗ ನಾವು ಸಿಂಗಲಾಗಿ ಒಂದೇ ಕಾರಲ್ಲಿ ಹೋಗೋಕ್ಕಿಂತ ಕಾರ್ಪೋಲನ್ನು ಬಳಸೋಣ. ಏನು ಕಾರ್ಪೋಲ್ ಅಂದರೆ, ಈಗ ನಾವು ಮನೆಯಿಂದ ಆಫೀಸ್ಗೆ ಹೋಗ್ತೀವಿ ಅಥವಾ ಯಾವುದೇ ಬೇರೆ ಸ್ಥಳಕ್ಕೆ ಹೋಗ್ತೀವಿ, ಈಗ ಮನೆಯಲ್ಲಿ ಒಬ್ಬರೇ ಇಬ್ಬರೇ ಹೋಗಬೇಕು ಅಂದಾಗ ಆ ಸ್ಥಳಕ್ಕೆ ಹೋಗೋರು ಇನ್ಯಾರಾದರೂ ಇದ್ದರೆ ವೆಹಿಕಲಲ್ಲಿ ನಮ್ಮದಾದ್ರೂ ವೆಹಿಕಲ್ಲು ಅಥವಾ ಅವ್ರದ್ದಾದ್ರೂ ವೆಹಿಕಲ್ ಒಂದೇ ವೆಹಿಕಲಲ್ಲಿ ಹೋಗೋದ್ರಿಂದ ಇಂಧನ ಉಳಿತಾಯ ಆಗುತ್ತೆ, ಮತ್ತು ಆರ್ಥಿಕವಾಗಿಯೂ ಕೂಡ ಏನಾಗುತ್ತೆ, ಮಿತವ್ಯಯಕಾರಿಯಾಗುತ್ತೆ, ದೇಶಕ್ಕೂ ಕೂಡ ಒಳ್ಳೆಯದು. ನಂತರ ಕಡಿಮೆ ಪ್ರಮಾಣದ ತ್ಯಾಜ್ಯವನ್ನು ಸೃಷ್ಟಿಸ್ತಕ್ಕಂಥದ್ದು. ಈಗ ನಾವು ಆದಷ್ಟು ಪ್ಯಾಕೇಜ್ ಇರ್ತಕ್ಕಂಥ ವಸ್ತುಗಳನ್ನು ಖರೀದಿಯನ್ನು ಮಾಡೋದು ಬೇಡ, ಯಾಕೆಂದರೆ ಪ್ಯಾಕೇಜ್ ಇರ್ತಕ್ಕಂಥ ವಸ್ತುಗಳನ್ನು ನಾವು ಖರೀದಿ ಮಾಡಿದರೆ ಇದೇನಾಗುತ್ತೆ, ತ್ಯಾಜ್ಯವನ್ನು ಸೃಷ್ಟಿ ಮಾಡುತ್ತೆ. ಹಾಗಾಗಿ ಕಡಿಮೆ ಪ್ಯಾಕ್ ಇರ್ತಕ್ಕಂಥ ವಸ್ತುಗಳನ್ನು ನಾವು ಖರೀದಿ ಮಾಡಿ ಬಳಸ್ಕೊಳ್ಳೋಣ. ಅಂದರೆ ಅವಶ್ಯಕತೆ ಇಲ್ಲದಿದ್ದಾಗ ಚೀಲವನ್ನು ಕೇಳದಿರುವುದು, ಮುರಿದ ಸಾಮಾನುಗಳನ್ನು ಜೋಡಿಸಿ ರಿಪೇರಿಯನ್ನು ಮಾಡೋದು. ಈಗ ಯಾವುದೋ ಸಾಮಾನು ಎಲ್ಲ ಮುರಿತು ಏನೋ ಹೋಯ್ತು, ಇದು ಮುರಿದಿದೆ ತೆಗೆದಾಕಿ ಹೊಸ ತಗೊಳ್ಳೋಣ ಅನ್ನೋದು ಬೇಡ. ಆ ವಸ್ತುಗಳನ್ನು ನಾವು ರಿಪೇರಿಯನ್ನು ಮಾಡಿ ಅದನ್ನು ಬಳಸೋಣ. ಈಗ ಟಿ ವಿ ಏನಾದರೂ ಕೆಟ್ಟೋಯ್ತು, ಟಿ ವಿ ಕೆಟ್ಟು ಒಂದು ನಾವು ಅದನ್ನು ಉದುರಿಗೆ ಹಾಕೋಕ್ಕಿಂತ ಆ ಟಿ ವಿಯನ್ನು ರಿಪೇರಿ ಮಾಡಿ ನಾವೇನು ಮಾಡೋಣ, ಬಳಸ್ಕೊಳ್ಳೋಣ. ನಂತರ ಪುನಃ ಬಳಸ್ತಕ್ಕಂಥ ವಸ್ತುಗಳನ್ನು ನಾವು ಖರೀದಿಸ್ತಕ್ಕಂಥದ್ದು. ನಂತರ ನೀರು, ಅಂದರೆ ನೀರನ್ನು ನಾವು ಯಾವ ರೀತಿ ಮಿತವ್ಯಯ ಮಾಡ್ಬೋದು. ಈಗ ನಾವು ಬೆಳಗ್ಗೆ ಎದ್ದ ತಕ್ಷಣ ಏನು ಮಾಡ್ತೀವಿ, ಮೊದಲನೇ ಕೆಲಸ ಏನಪ್ಪ ಅಂದರೆ ಹಲ್ಲು ಉಜ್ಜೋದು. ಈಗ ಕೆಲವರು ಏನು ಮಾಡ್ತಾರೆ ಅಂದರೆ ಹಲ್ಲು ಉಜ್ಜೋದಕ್ಕೆ ನಲ್ಲಿತಿರುವೆ ಹಲ್ಲು ಉಜ್ಕೊಳ್ಳೋ ಅಂತ ನಿಂತಂಥ ನೀರೇನಾಗ್ತಾ ಇದೆ, ಹೋಗ್ತಾ ಇರುತ್ತೆ, ಹಾಗೆ ನಾವು ಮಾಡಬಾರ್ದು. ನಂತರ ಚರಂಡಿಗಳಲ್ಲಿ ವಿಷಕಾರಕ ವಸ್ತುಗಳನ್ನು ನಾವು ಸುರಿತೀವಿ, ಚರಂಡಿಗಳಲ್ಲಿ ಸುರಿಯೋದು ಬೇಡ. ಪಾತ್ರೆ ಮತ್ತು ಬಟ್ಟೆ ತೊಳೆಯ ಯಂತ್ರಗಳನ್ನು ತುಂಬಿಸಿ ಅದನ್ನು ಫುಲ್ ಲೋಡ್ ಮಾಡಿ ನಾವು ಉಪಯೋಗಿಸ್ತಕ್ಕಂಥದ್ದು ಒಳ್ಳೆಯದು. ಈಗ ನಾವು ವಾಷಿಂಗ್ ಮಿಷಿನ್ ಆನ್ ಮಾಡ್ತೀವಿ, ವಾಷಿಂಗ್ ಮಿಷಿನ್ ಒಂದು ಎರಡೋ ಮೂರೋ ಇರ್ತವೆ, ಅವು ಎರಡೋ ಮೂರೋ ಬಟ್ಟೆಯನ್ನು ಹಾಕಿ ನಾವು ಆನ್ ಮಾಡಿದರೆ ನೀರು ಹೆಚ್ಚಿನ ನೀರಲ್ಲಿ ಏನಾಗುತ್ತೆ, ವೇಸ್ಟೇಜ್ ಆಗ್ತಕ್ಕಂಥದ್ದು. ಅದೇ ವಾಷಿಂಗ್ ಮಿಷಿನ್ಗೆ ಫುಲ್ಲು ಬಟ್ಟೆಗಳನ್ನು ಹಾಕಿ ಎರಡು ಮೂರು ದಿನ ಬಟ್ಟೆಗಳನ್ನು ಹಾಕಿ ಅದನ್ನು ಆನ್ ಮಾಡಿದಾಗ ನಮಗೆ ನೀರು ಉಳಿಯುತ್ತೆ, ನಂತರ ವಿದ್ಯುತ್ ಉಳಿಯುತ್ತೆ, ಈಗ ನಮಗೆ ಇಂಧನ ಮಿತವ್ಯಯ ಕಾರ್ಯ. ನಂತರ ಈಗ ನಾವು ಶೌಚಾಲಯಕ್ಕೆ ಹೋಗ್ತೀವಿ, ಶೌಚಾಲಯ ನಾವು ವಿದೇಶಿ ಶೌಚಾಲಯ ವೆಸ್ಟರ್ನ್ ಶೌಚಾಲಯಗಳಲ್ಲಿ ಏನಾಗಿದೆ, ಅದರ ಒಂದು ಫ್ಲಷರ್ನಲ್ಲಿ ನಮಗೆ ಒಂದು ಫ್ಲಷ್ನಲ್ಲಿ ಇಟ್ಟಿಗೆಯನ್ನು ಇಡೋದ್ರಿಂದ ನಾವು ನೀರನ್ನು ಮಿತವ್ಯಯ ಕಾರ್ಯವಾಗಿ ಮಾಡ್ಬೋದು. ಆದಷ್ಟು ನಾವು ವಿದೇಶಿ ಟಾಯ್ಲೆಟನ್ನು ಬಿಟ್ಟು ನಮ್ಮ ಭಾರತೀಯ ಶೌಚಾಲಯವನ್ನು ನಾವು ಬಳಸೋದ್ರಿಂದ ನಾವು ಹೆಚ್ಚಿನ ನೀರನ್ನು ನಾವು ಉಳಿತಾಯವನ್ನು ಮಾಡಬಹುದು. ಈಗ ಸಮುದಾಯದಲ್ಲಿ ನಾವು ಏನು ಮಾಡಬೇಕು, ಸಮುದಾಯಕ್ಕೆ ಜಾಗೃತಿಯನ್ನು ಮೂಡಿಸ್ಬೇಕು. ಏನು ಮಾಡಿದಪ್ಪ, ಸಮುದಾಯದಲ್ಲಿರ್ತಕ್ಕಂಥ ಜನರಿಗೆ ಈ ಪರಿಸರದ ಹೆಜ್ಜೆ ಗುರುತಿನ ಮಹತ್ವವನ್ನು ಅವರಿಗೆ ತಿಳಿಸ್ಕೊಡ್ತಕ್ಕಂಥದ್ದು ಮಾಡ್ತಕ್ಕಂಥದ್ದು. ಈಗ ಸ್ಥಳೀಯ ಜಲಮೂಲಗಳು, ಈಗ ನಮ್ಮ ಊರಿನಲ್ಲಿರ್ತಕ್ಕಂಥ ನದಿ ಕೆರೆಗಳು ಇಂಥಗಳನ್ನ ಶುದ್ಧಿ ಮಾಡೋದು, ಯಾರಾದರೂ ಶುದ್ಧಿ ಮಾಡ್ತಾರೆ ಇಲ್ಲ ಯಾವುದಾದ್ರು ಒಂದು ಶುದ್ಧಿ ಸಂಘ ಸಂಸ್ಥೆಗಳು ಸಹಾಯವನ್ನು ಮಾಡ್ತವೆ ಅಂದರೆ ನಾವು ಅದರ ಸದಸ್ಯರಾಗಿ ಸೇರೋಣ. ಅದರ ಸೇರಿ ನಾವು ಅದರ ಮುಖಾಂತರ ದೇಶ ಸೇವೆಯನ್ನು ಮಾಡ್ದಂಗಾಗುತ್ತೆ, ನಮ್ಮ ಪರಿಸರವನ್ನು ನಾವು ಸಂರಕ್ಷಣೆಯನ್ನು ಮಾಡ್ದಂಗೆ ಆಗುತ್ತೆ. ಇಂಥ ಪುನರ್ಬಳಕೆ ಕಾರ್ಯಕ್ರಮಗಳಲ್ಲಿ ನಾವು ತೊಡಕೊಳ್ಳೋಣ. ಮೊದಲು ನಾವು ಮುಂಚೆ ಪುನರ್ಬಳಕೆ ಮಾಡೋಣ, ಆನಂತರ ನಾವು ಮತ್ತೊಬ್ಬರಿಗೆ ಹೇಳೋಣ. ಶಾಲೆಯಲ್ಲಿ ಇಂಧನ ಯಾವುದ್ಯಾವುದಕ್ಕೆ ಬಳಸ್ತೀವಿ, ಈಗ ವಿದ್ಯುತ್, ಹಾಗೂ ನಿಮ್ಮ ಶಾಲೆಯಲ್ಲಿ ಮಕ್ಕಳ ಇಂಧನದ ಅಡಿಟ್ ಮಾಡಿಸಿ, ಅಂದರೆ ಇಂಧನ ಎಷ್ಟು ಇಂಧನ ಖರ್ಚಾಗ್ತಾ ಇದೆ ಅಡಿಟ್ ಮಾಡಿ, ಆದ್ರಿಂದ ಏನಾಗುತ್ತೆ, ಯಾವ ಕ್ರಮಗಳ ಮೂಲಕ ವಿದ್ಯುತ್ ಮತ್ತು ಹಣವನ್ನು ಉಳಿಸ್ಬೋದು ಅಂತಕ್ಕಂಥದ್ದನ್ನು ನೀವು ಗಮನಿಸಿ. ಈಗ ನೀವು ಇಂಧನ ಅಡಿಟ್ ಮಾಡಿದರೆ ಗೊತ್ತಾಗುತ್ತೆ ಇಂಧನ ಯಾವುದ್ಯಾವುದಕ್ಕೆ ಎಷ್ಟೆಷ್ಟು ಖರ್ಚಾಗುತ್ತೆ ಅಂತಕ್ಕಂಥದ್ದು. ಅದರಿಂದ ಏನು ಮಾಡ್ಬೋದು, ವಿದ್ಯುತ್ ಮತ್ತು ಹಣವನ್ನು ಉಳಿಸ್ಬೋದು. ನಂತರ ನಿಮ್ಮ ಶಾಲೆಯಲ್ಲಿ ಹೆಜ್ಜೆ ಗುರುತನ್ನು ಲೆಕ್ಕ ಹಾಕೋದಕ್ಕೆ ನೀವು ಪ್ರಾರಂಭ ಮಾಡಿ. ಮಕ್ಕಳ ಇನ್ನೂ ಇದ್ರ ಬಗ್ಗೆ ಪರಿಸರದ ಹೆಜ್ಜೆ ಗುರುತಿನ ಬಗ್ಗೆ ನಿಮಗಿನ್ನೂ ಹೆಚ್ಚು ವಿಷಯಗಳು ಬೇಕಾದರೆ ಈ ಒಂದು ಅಂತರ್ಜಾಲ ತಾಣವನ್ನು ಬರ್ಕೊಳ್ಳಿ,
www.myfootprint.org. ಈ ತಾಣದಲ್ಲಿ ಹೆಚ್ಚಿನ ನಿಮಗೆ ಮಾಹಿತಿ ಏನಾಗುತ್ತೆ ಸಿಗುತ್ತೆ. ಇದನ್ನು ಶೋಧನೆ ಮಾಡೋದ್ರಿಂದ www.myfootprint ಇದರಲ್ಲಿ ಜೀವ ಪರಿಸರ ಹೆಜ್ಜೆಯ ಕುರಿತ ಬಗ್ಗೆ ಹೆಚ್ಚಿನ ವಿಷಯಗಳು ಸಿಗುತ್ತೆ ಇದರಲ್ಲಿ. ಮೌಲ್ಯಮಾಪನ ಮಕ್ಕಳ ಈಗ ನೀವು ಕಲ್ತಿರಲ್ಲ, ಎಷ್ಟು ಕಲ್ತಿರಿ? ಈಗ ಮುಗಿದು ಹೋಗುವ ಸಂಪನ್ಮೂಲಗಳು ಎಂದರೆ ಏನು? ಎರಡನೇ ಕ್ವಶನ್ನು, ಸಂರಕ್ಷಣೆ ಎಂದರೆ ಏನು? ಈಗ ನಾವು ಬಳಸಿದಂತೆ ನಿಸರ್ಗ ತನ್ನ ಪ್ರಕ್ರಿಯೆಯ ಮೂಲಕ ಮತ್ತೆ ತುಂಬಿಕೊಡಲು ಸಾಧ್ಯವಿಲ್ಲದ ವಸ್ತುಗಳನ್ನು ಏನಂತ ಕರಿತೀವಿ? ಮುಗಿದು ಹೋಗುವ ಸಂಪನ್ಮೂಲಗಳು ಅಂತ ನಾವು ಕರಿತೀವಿ. ನಂತರ ಎರಡನೇದಾಗಿ, ಸಂಪನ್ಮೂಲಗಳ ಅಪಬಳಕೆಯನ್ನು ಕಡಿಮೆ ಮಾಡಿ ಅವುಗಳ ನ್ಯಾಯೋಚಿತ ಬಳಕೆಯನ್ನು ಪ್ರೋತ್ಸಾಹಿಸಿ ಪರಿಸರ ಮತ್ತು ಸಂಪನ್ಮೂಲ ಬಳಕೆಗಳ ನಡುವೆ ಸಮತೋಲನವನ್ನು ಕಾಯ್ದುಕೊಳ್ತಕ್ಕಂಥದ್ದನ್ನು ಎಂತ ಕರಿತೀವಿ? ಸಂರಕ್ಷಣೆ ಅಂತ ಕರಿತೀವಿ. ಈಗ ಮಕ್ಕಳೇ, ಪರಿಸರದ ಹೆಜ್ಜೆ ಗುರುತನ್ನು ಕಡಿಮೆ ಮಾಡೋ ನಿಟ್ಟಿನಲ್ಲಿ ದಿನನಿತ್ಯದ ಕಾರ್ಯಕ್ರಮಗಳನ್ನು ಇಲ್ಲಿ ನೀಡಲಾಗಿದೆ. ಅದು ಸರಿ ಇದೆಯೋ ತಪ್ಪಿದೆಯೋ ಅಂತಕ್ಕಂಥದ್ದನ್ನು ಆ ಒಂದು ಬಾಕ್ಸಲ್ಲಿ ತಿಳಿಸಿ. ಮೊದಲನೇದು, ಹಣ್ಣಿನ ರಸದ ಪೊಟ್ಟಣ ಕೊಳ್ಳುವ ಬದಲು ಹಣ್ಣನ್ನು ಕೊಳ್ಳುವುದು ಸರಿನೋ ತಪ್ಪದೋ? ಸರಿಯಾದ, ಸರಿ. ನಂತರ ಎರಡನೇದು, ಅಂಗಡಿಗಳಿಗೆ ದಿನಸಿ ಕೊಳ್ಳಲು ಕೈಚೀಲಗಳನ್ನು ತೆಗೆದುಕೊಂಡು ಹೋಗುವುದು. ಅಂಗಡಿಗಳಿಗೆ ದಿನಸಿ ಕೊಳ್ಳಲು ಕೈಚೀಲವನ್ನು ತೆಗೆದುಕೊಂಡು ಹೋಗುವುದು, ಅದ್ಯಾವುದು? ಸರಿ. ನಂತರ ಮೂರನೇದು, ಸಾವಯವ ಆಹಾರಗಳನ್ನು ಖರೀದಿಸಬಾರದು, ಇದು ತಪ್ಪು. ಅಂದರೆ ನಾವು ಸಾವಯವ ಆಹಾರಗಳನ್ನು ಖರೀದಿಸಬೇಕು. ನಾಲ್ಕನೇದು, ಮನೆಯಲ್ಲಿ ಎಲ್ಲ ವಿದ್ಯುತ್ ದೀಪಗಳನ್ನು ರಾತ್ರಿಯೆಲ್ಲ ಉರಿಸಬೇಕು, ಸರಿನೋ ತಪ್ಪ ಮಕ್ಕಳ? ಅದು ತಪ್ಪು. ಅಂದರೆ ನಾವು ಮನೆಯಲ್ಲಿ ರಾತ್ರಿ ಏನು ಮಾಡಬೇಕು? ಬೇಕಾದಾಗ ನಾವು ವಿದ್ಯುತ್ ಬಳಸಬೇಕು, ನಂತರ ಅದನ್ನು ನಾವು ಆಫ್ ಮಾಡಬೇಕು. ನಂತರ ಐದನೇದಾಗಿ, ಖಾಸಗಿ ವಾಹನಗಳ ಬದಲಿಗೆ ಸಾರ್ವಜನಿಕ ಸಾರಿಗೆಯನ್ನು ಬಳಸುವುದು, ಇದು ಸರಿ. ನಂತರ ಅಲ್ಲುಜ್ಜುವಾಗ ನೀರಿನ ನಳವನ್ನು ಚಾಲ್ತಿ ಸ್ಥಿತಿಯಲ್ಲಿರಿಸಬೇಕು, ಇದು ತಪ್ಪು. ಅಲ್ಲುಜ್ಜುವಾಗ ನಳವನ್ನು ಏನು ಮಾಡಬೇಕು? ನಾವು ಆಫ್ ಮಾಡಬೇಕು. ಅಗತ್ಯವಿದ್ದಾಗ ಮಾತ್ರ ನೀರನ್ನು ಬಳಸಬೇಕು. ಈಗ ಮಕ್ಕಳ ಈ ಒಂದು ಪ್ರಶ್ನೆಗಳನ್ನು ಬರ್ಕೊಳ್ಳಿ. ಅಂತಿಮವಾಗಿ ಗೃಹಪಾಠ, ಈ ಪ್ರಶ್ನೆಗಳನ್ನು ನೀವು ನಿಮ್ಮ ಶಿಕ್ಷಕರಿಗೆ ತೋರಿಸಿ ನೀವು ಅದನ್ನು ಮೌಲ್ಯಮಾಪನವನ್ನು ಮಾಡ್ಕೊಳ್ಳಿ. ಒಂದು ವಾಕ್ಯದಲ್ಲೇ ಉತ್ತರಿಸಿರಿ. ಇದು ಮೊದಲನೇ ಪ್ರಶ್ನೆ, ನೈಸರ್ಗಿಕ ಸಂಪನ್ಮೂಲಗಳೆಂದರೇನು? ಎರಡನೇ ಪ್ರಶ್ನೆ, ಸಂರಕ್ಷಣೆ ಎಂದರೇನು? ಮೂರನೇದು, ಜೀವ ಪರಿಸರದ ಹೆಜ್ಜೆ ಗುರುತನ್ನು ವ್ಯಾಖ್ಯಾನಿಸಿ. ನಾಲ್ಕನೇದು, ಪುನರ್ಬಳಕೆ ಎಂದರೇನು? ಅಂದರೆ ಈಗ ಐದರಿಂದ ಆರು ವಾಕ್ಯಗಳಲ್ಲಿ ಉತ್ತರಿಸಬೇಕಾಗಿರ್ತಕ್ಕಂಥ ಪ್ರಶ್ನೆಗಳು. ಮೊದಲನೇದು, ನವೀಕರಣ ಹೊಂದುವ ಮತ್ತು ಬರಿದಾಗುವ ಸಂಪನ್ಮೂಲಗಳ ನಡುವಿನ ವ್ಯತ್ಯಾಸಗಳನ್ನು ತಿಳಿಸಿ. ನಂತರ ಎರಡನೇದಾಗಿ, ನಾಲ್ಕು ಆರ್ಗಳೆಂದರೇನು? ಸಂಕ್ಷಿಪ್ತವಾಗಿ ಬರೆಯಿರಿ. ನಂತರ ಮೂರನೇದಾಗಿ, ನಿಮ್ಮ ಮನೆ ಮತ್ತು ಶಾಲೆಗಳಲ್ಲಿ ಇಂಧನ ಉಳಿತಾಯಕ್ಕೆ ಯಾವ ಕ್ರಮಗಳನ್ನು ಕೈಗೊಳ್ಳುವಿರಿ? ನಾಲ್ಕನೇದು, ಜೀವ ಪರಿಸರದ ಹೆಜ್ಜೆ ಗುರುತನ್ನು ಕಡಿಮೆ ಮಾಡಲು ಯಾವ ಕ್ರಮಗಳನ್ನು ಕೈಗೊಳ್ಳುವಿರಿ? ನಮ್ಮ ಮಕ್ಕಳ ಕಡೆಯದಾಗಿ, ಯೋಜಿತ ಕಾರ್ಯ ಮತ್ತು ಇದು ಚಟುವಟಿಕೆ, ಇದು ನೀವು ಮನೆಯಲ್ಲಿ ಮಾಡಿ ಚಟುವಟಿಕೆಯನ್ನು ನಿಮ್ಮ ಶಿಕ್ಷಕರಿಗೆ ತೋರಿಸಿ. ನೀವು ದೈನಂದಿನವಾಗಿ ಬಳಸ್ತಕ್ಕಂಥ ವಸ್ತುಗಳನ್ನ ಪಟ್ಟಿ ಮಾಡಿ ಅವುಗಳನ್ನು ನಾಲ್ಕು ಆರ್ಗಳ ಕಗಳ ಆಧಾರದ ಮೇಲೆ ವರ್ಗೀಕರಿಸಿ. ನಂತರ ಇನ್ನೊಂದು ಚಟುವಟಿಕೆ, ನಿಮ್ಮ ಶಾಲೆಯ ಇಂಧನ ಆಡಿಟ್ ಮಾಡಿ ಇಂಧನದ ಬಳಕೆಯನ್ನು ಹೇಗೆ ಮತ್ತು ಎಲ್ಲಿ ಉಳಿತಾಯವನ್ನು ಮಾಡ್ಬೋದು ಅಂತದನ್ನು ಗಮನಿಸಿರಿ. ನನ್ನ ಹೆಸರು ಚಂದ್ರಶೇಖರಯ್ಯ ಎಂ ಆರ್ ಅಂತ. ನಾನು ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿಯಾಗಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಮತ್ತು ಕ್ಷೇತ್ರ ಸಮನ್ವಯಾಧಿಕಾರಿಗಳ ಕಚೇರಿ ಬೆಂಗಳೂರು ದಕ್ಷಿಣ ವಲಯ 4 ರಲ್ಲೇ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೀನಿ.
ಎಲ್ರಿಗೂ ಕೂಡ ಧನ್ಯವಾದಗಳು.